ಧನುಷ್ ಧನುಷ್ ಮಾಮೂಲಿ ಕಣು, ಬೇಡ ಅಂಗಡಿ ಹತ್ರ ಕುಂತಿದ್ವಿ, ನಿಮ್ ತಂದೆ ಕಾರ್ ಹೋಗಿದ್ ಗೊತ್ತಾಯ್ತು, ಸೆಕ್ಯೂರಿಟಿ ಹೇಳ್ಬಿಟ್ಟು ಹಿಂದ್ಗಡೆ ಬಗ್ಲಿ ಬಂದ್ವಿ. ಸರಿ ಸರಿ ಕೂತ್ಕೋ. ಏನೋ ಇದಲ್ಲ, ನಾನು ಅವತ್ತೇ ನಿನ್ಗೆ ಹೇಳಿದೆ ಈ ಸೆಂಟಿಮೆಂಟ್ ಗಿರಾಕಿಗಳನ್ನ ಸಿಗಾಕೊಂಬೇಡ ಅಂತ. ನೀನೆಲ್ಲಿ ನನ್ನ ಮಾತು ಕೇಳ್ತೀಯ? ನಾನೇ ಆಗಿದ್ರೆ ಈ ಕೇಸ್ನ ಹೇಗೋ ಹ್ಯಾಂಡಲ್ ಮಾಡ್ತಾರೆ ಕಣ. ಆದ್ರೆ ಏನ್ ಮಾಡೋದು, ಈಗ ವಿಷಯ ಅಕ್ಕನವ್ರಿಗೂ ಹೋಗಿದೆ. ಎಲ್ಲ ವಿಷಯ ನನ್ನ ಅಂಕಲ್ ಹೇಳ್ಬಿಟ್ಟಿಯೇನೋ? ಇಲ್ಲ ಕಣ, ಪರಿಚಯದವಳು, ಫ್ರೆಂಡು, ಊರ್ನವಳು, ಇಷ್ಟು ಬಿಟ್ಟರೆ ಬೇರೆ ಏನು ಹೇಳಿಲ್ಲಪ್ಪ. ಆದ್ರೆ ಇವ್ಳು ನೋಡ್ರ, ಮಳ್ಳಿ ಥರ ಎತ್ಕೊಂಡು ಯಾವ ಲೆವೆಲ್ಗೆ ಬಂದಿದ್ದಾಳೆ ನೋಡು. ಅಂಥವ್ರೆ ಮಗ ಕತರ್ನಾಕು, ಮೆಸ್ಸಿಗಿದ್ದವ್ರೆ ನಮ್ಮಂಥವ್ರ ಮೇಲೆ ಸವಾರಿ ಮಾಡೋದು ಅಲ್ವೋ ಧನುಷ್? ಒಂದು ತಿಂಗಳ ಮುಂಚೆನೇ ಇದಕ್ಕೆಲ್ಲ ಪ್ಲಾನ್ ಮಾಡೋದಲ್ವೇ ನೀನು? ಯಾರಿಗೆ ಗೊತ್ತೋ, ಯಾವುದೋ ಚಾನಲಲ್ಲಿ ಎಸ್ ಪಿದು ಲೈವ್ ಪ್ರೋಗ್ರಾಮ್ ಬರ್ತಾಯ್ತಂತೆ. ಇವಳು ಅಲ್ಲಿಗೆ ಫೋನ್ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದಾಳೆ. ಅಲ್ಲಿಂದನೇ ಒಂದೊಂದಾಗಿ ಶುರು ಆಗಿರೋದು. ಕೂಡಲೇ ಏನಾದರೂ ಮಾಡಬೇಕಾಗಿತ್ತು ಮಗ, ಇಲ್ಲಿವರೆಗೂ ಬೆಳೆಯೋಕೆ ಬಿಡಬಾರ್ದಾಗಿತ್ತು. ಸುಮ್ಮನೆ ಕೂತ್ಕೊಳ್ಳೋ, ಇಂಥ ಎಷ್ಟು ಕೇಸ್ಗಳನ್ನ ಫಿನಿಶ್ ಮಾಡಿಲ್ಲ ನಾನು. ಆ ಲೈಫ್ ಆ್ಯಂಡ್ ಜೂಲಿ ಹೇಗೆ ಅಟ್ಕಸ್ಕೊಂಡಿದ್ದು ನನ್ನ? ನೀವೆಲ್ಲ ನನ್ನ ಕತೆ ಮುದ್ದೆ ಹೋಯ್ತು ಅಂದ್ಕೊಂಡ್ರೆ ಅವ್ರು ಹೇಗೆ ಬಿಡಿಸ್ಕೊಂಬಂದೆ? ಆದರೆ ಅವೆಲ್ಲ ಮ್ಯಾನೇಜ್ ಮಾಡ್ಬೋದು ಕಣು. ಈ ಲವ್ವು, ಫ್ಯಾಮಿಲಿ, ಸೆಂಟಿಮೆಂಟ್ ಇಂಥ ಹುಡುಗಿರದೇ ಕಷ್ಟ. ಏನು ಮಾಡೋದು, ನಾನೇ ಸ್ವಲ್ಪ ಏಮಾರ್ಬಿಟ್ಟೆ. ಅವಳ ಜೊತೆ ಹನಿಮೂನ್ ಮುಗಿತಾ ಇದ್ದಂಗೆನೆ 2 ತಿಂಗಳು ಟೂರ್ಗೆ ಹೋಗ್ಬಿಟ್ನ, ಅಲ್ಲೇ ನಾನು ತಪ್ಪು ಮಾಡಿದ್ದು. ಇಲ್ಲದೇ ಇದ್ರೆ ಅವತ್ತೇ ಅವಳ ಚಾಪ್ಟರ್ನ ಕ್ಲೋಸ್ ಮಾಡ್ತಿದ್ದೆ. ಅಲ್ಲ ಮಗ, ಅವಳ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅಂತ ಹೀಗೆ ಫೈಟ್ ಮಾಡ್ತಾ ಇದ್ದಾಳೆ? ಪೇಪರ್ನಲ್ಲಿ ಮ್ಯಾಟ್ರ್ ಬಂತಲ್ವಾ, ಈಗ ಅದು ಪಬ್ಲಿಕ್ ಇಶ್ಯೂ ಆಗಿದೆ. ಅದಕ್ಕೆ ಡ್ಯಾಡಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಡ್ಯಾಡಿ ದಿನಾಗಲೂ ಸಾವಿರಾರು ಜನಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಥೂ, ಈ ದರಿದ್ರದವಳು ಮಾಡಿರೋದು ನೋಡ್ತಾ ಇದ್ರೆ ಅವಳನ್ನ ಸಿಗ್ದಾಕ್ಬೇಕು ಅನಿಸ್ತದೆ ಕಣ. ಹೇಯ್, ನನ್ನ ಮೊಬೈಲಲ್ಲಿ ಇತ್ತು ಮದುವೆ ಫೋಟೋ, ಯಾವತ್ತು ಪೇಪರಲ್ಲಿ ಗಲಾಟೆ ಶುರು ಆಯಿತೋ ಅವತ್ತೇ ಇರೇಸ್ ಮಾಡ್ಬಿಟ್ಟೆ. ಏ ಅಮರ್, ಅವತ್ತು ನೀನೇ ತಾನೇ ಫೋಟೋ ತೆಗೆದಿದ್ದು, ಮೊದಲು ಅದನ್ನು ತೆಗೆದಾಕು. ಅದೇನೋ ನಿನ್ನ ಹತ್ರನೇ ಉಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಮಗ, ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ. ಅವತ್ತು ಮದುವೆಲಿ ನೋಡಿದ್ಬಿಟ್ರೆ ನಮ್ಮ ಪರಿಚಯನೇ ಅವಳಿಗಿಲ್ಲ, ನಮ್ಮ ಹತ್ರನೂ ಯಾರೂ ಬರೋದೂ ಇಲ್ಲ. ಮಗ, ನಿಮ್ಮ ಮದುವೆ ಮಾಡಿಸಿದ ಪೂಜಾರಿ ಹೇಗಿದ್ದಾನಪ್ಪ? ಅವನೇ ಪೂಜಾರಿ ಅಂತ ಗೊತ್ತಿದ್ರೆ ತಾನೇ. ಏನು ಹೆದರ್ಕೋಬೇಡ ಮಗ, ಏನು ಆಗಲ್ಲ. ನನಗೇನು ಹೆದರಿಕೆ ಇಲ್ಲ ಕಣ, ಆದರೆ ಡ್ಯಾಡಿದೇ ಭಯ. ಹಲೋ, ನೀವೆಲ್ಲ ದಿನ ಒಂದ್ಸಲಿ ಬಂದೋಗ್ರು ಬರ್ಬೋದು ಮಗ. ನಿಮ್ಮ ಡ್ಯಾಡಿ ಇರ್ತಾರಲ್ಲ, ಅವ್ರದೇ ಭಯ. ಹೌದು, ನಿಮ್ಮ ಡ್ಯಾಡಿ ಬಂದರೂ ಬರ್ಬೋದು, ಅಲ್ಲಿಗೆ ಹೋಗೋಣ. ನೀವು ಬಿಡ ಮಗ, ಮಗ ಯಾವ್ದಾರು ಸಿ ಡಿ ಅಂತ ಅನ್ಕೊಡ್ರೋ, ತುಂಬ ಭಯ ಆಗ್ತಾರೆ. ಹಾಂ, ಸಖತ್ ಹಾಟ್ ಇರಬೇಕು. ಸರಿ ಬಾ, ಹೋಗ್ತೀನಿ ಬಾ. ನಿಮ್ಮ ಹಲೋ, ಓ ಯಾರೋ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ, ಹೆಸರು ಕೂಡ ಹೇಳ್ತಾ ಇಲ್ಲ. ಮೇಡಮ್ಗೆ ಹೇಳಬೇಕು ಕಾಲ ರೆಡಿ ಆಗಿಸಿ ಅಂತ. ನನಗೆ ಹಾಕ್ಬೇಕು. ಯಾರೋ ಮೇಡಮ್ ಫ್ರೆಂಡೇ ಆಗಿದ್ರೆ, ಅದು ಪರ್ಸ್ನಲ್ ಫ್ರೆಂಡು. ಪರ್ಸ್ನಲ್ ಫ್ರೆಂಡ್ ಆಗಿದ್ರೆ ಅವ್ರ ಮೊಬೈಲ್ಗೆ ಫೋನ್ ಮಾಡ್ತಾಯಿದ್ದ. ಎಸ್, ಮೇಡಮ್ಗೆ ಹೇಳಬೇಕು. ಸೊಸೆ ಅನ್ನೋ ಗೌರವ
ಗೌರವ ಬೇಡ. ಸ್ವಲ್ಪನಾದರೂ ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ಯಾಕೆ ಹಾಗೆ ಕರಿತಾ ಇದ್ದೆ ಹೇಳಿ. ಹೌದಮ್ಮ, ನಾವು ನಿಮಗೆ ತುಂಬ ಅನ್ಯಾಯ ಮಾಡಿದ್ದೀವಿ, ಆದರೆ ಅದನ್ನೇ ಎತ್ತಾಡೋದು ಸರಿನಾ? ನೀವು ಒಂದು ಹೆಣ್ಣಲ್ವಾ, ಒಂದು ಹೆಣ್ಣಿನ ದುಃಖ ಸಂಕಟ ನಿಮಗೆ ಗೊತ್ತಿಲ್ವಾ? ನಿಮ್ಮ ಮೊಮ್ಮಗೂ ತೀರ್ಕೊಂಡಿದ್ದಕ್ಕೆ ನಿಮಗೂ ದುಃಖ ಆಗಿರುತ್ತೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಿನ ದುಃಖ ನನಗಾಗಿರಲ್ಲ. ಹೌದು. ಮತ್ತೆ ಆರು ತಿಂಗಳು ನಾನು ಜೀವಂತ ಹೆಣ್ಣು ಥರ ಇದ್ದೆ. ಒಂದೇ ಒಂದು ಸಾರಿನಾದರೂ ನನ್ನನ್ನು ನೋಡಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಏನು ಬಿಡಲಿ ಪಂಕಜ, ನಿನ್ನ ಗಂಡ ಅವಳನ್ನು ನೋಡಕ್ಕೆ ಹೋದರೆ ನನ್ನ ಆಣೆ ಅಂತ ಆಣೆ ಮಾಡಿದ್ದ. ಹಾಗಾದರೆ ಈಗ ಅವರೇ ರಾಜಿ ಮಾಡ್ಕೊಂಡ್ಬಾ ಅಂತ ಕಳಿಸಿದ್ರ? ನನಗೆ ಪ್ರಜ್ಞೆ ಬಂದಾಗ ನಾನು ಮೊದಲು ಕೇಳಿದ್ದು ಸುಂದರೇಶ್ನ, ನಿಮ್ಮನ್ನ. ಎಲ್ಲರೂ ನನಗೆ ಸುಳ್ಳು ಹೇಳಿದ್ರು. ನೀವು ಬೇಕಾದಷ್ಟು ಸಲ ನನ್ನನ್ನು ನೋಡಕ್ಕೆ ಬಂದಿದ್ದೀರಾ ಅಂತ. ಆಮೇಲೆ ಗೊತ್ತಾಯ್ತು, ಒಂದೇ ಒಂದು ಸಲನೂ ನೀವು ನನ್ನನ್ನು ನೋಡಕ್ಕೆ ಬರಲೇ ಇಲ್ಲ ಅಂತ. ಎಲ್ಲದಕ್ಕೂ ಸಮಜಾಯಿಷಿ ಕೊಡೋದಕ್ಕೆ ಇದು ಕೋರ್ಟ್ ಅಲ್ಲ. ಇಲ್ಲಿ ಮನಸ್ಸಿಗೆ ಭಾವನೆಗಳಿಗೆ ಮಾತ್ರ ಬೆಲೆ. ಸಂಬಂಧ ಅನ್ನೋದು ಯಾರ ಸಮಜಾಯಿಷಿ ಮೇಲೂ ಉಳಿಯೋ ವಿಷಯ ಅಲ್ಲ. ಅದಕ್ಕೆ ಅದರದೇ ಆದ ಗೌರವ ಬೆಲೆ ಇದೆ. ಆಗ ನಿಮ್ಮ ಪಾಡಿಗೆ ನೀವಿದ್ರಿ, ಈಗ ನನ್ನ ಪಾಡಿಗೆ ನಾನಿರೋದಕ್ಕಿರಿ. ಪಂಕಜ, ಹೇಗಂದ್ರೆ ಹೇಗಮ್ಮ, ಸುಂದ್ರು ಒರಟ ಹಠಮಾರಿ ನಿಜ, ಆದರೆ ಅವನ ಮನಸ್ಸು ತುಂಬ ಒಳ್ಳೆಯದು. ನಿನ್ನ ಬಗ್ಗೆ ಒಂದಿನೂ ಅವನು ಕೆಟ್ಟು ಮಾತಾಡಿಲ್ಲ. ಅದಿರಲಿ, ಪಂಕಜನ ಮನೆಗೆ ಕರ್ಕೊಂಡು ಬಾ, ಇಲ್ಲ ಬೇರೆ ಮದುವೆ ಏನಾದರೂ ಮಾಡ್ಕೊ ಅಂತ ನಾನೇ ಹೇಳಿದ್ರು ಅವನು ಅದಕ್ಕೂ ಒಪ್ಪಲಿಲ್ಲ. ಅವಳಿರೋ ತನಕ ನನ್ನೆದುರು ಆ ಮಾತು ಹೇಳಬೇಡ ಅಂತ ಹೇಳಿದ. ಅವಳು ಬದುಕಿರೋವರೆಗೂ ನಾನು ಆ ಥರ ಯೋಚನೆ ಮಾಡಲ್ಲ ಅಂತ ಹೇಳಿದ. ಅಂದರೆ ನಾನು ಸಾಯ್ತೀನಿ ಅಂತ ನೀವೆಲ್ಲರೂ ಖುಷಿಯಾಗಿದ್ರಿ ಅಲ್ವಾ? ಹಿಡಿತು ಅನ್ನಮ್ಮ, ಯಾಕೆ ಸಾವಿನ ಮಾತಾಡ್ತೀಯ? ನಿನ್ನನ್ನು ನಾವೆಲ್ಲ ಎಷ್ಟು ಹಚ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದೆ ಅಷ್ಟೆ. ಸುಂದ್ರು ಅಂತೂ ದಿನ ನಿನ್ನ ಯೋಚನೆಯಲ್ಲಿ ಕುರುತಾನೆ ಜೀವನ ಕಳೀತಾ ಇದ್ದಾನೆ. ಅವನನ್ನು ನೋಡೋಕ್ಕಾಗ್ತಾ ಇಲ್ಲ. ಅಂದರೆ ಸೊಸೆ ಮೇಲಿನ ಪ್ರೀತಿಗೋಸ್ಕರ ಇಲ್ಲಿಗೆ ಬರಲಿಲ್ಲ?
ಮಗನ ನೋವಾಗಿದೆ, ಅವನು ಸಂಕಟ ಪಡ್ತಾ ಇದ್ದಾನೆ ಅಂತ ಇಲ್ಲಿವರೆಗೂ ಬಂದ್ರ? ಏನ್ ಮಾಡ್ಲು, ಸಂಕಟ ಆಗಲ್ವ? ನನ್ನ ಮಗು ಸತ್ತಾಗ್ಲು ಹೆತ್ತ ಕರ್ಣನ್ ಸಂಕಟ ನಿಮಗೆ ಅರ್ಥ ಆಗ್ಲಿಲ್ವಾ? ಮತ್ತೆ ಅದೇ ವಿಷಯ ಯಾಕಮ್ಮ? ಯಾಕೆಂದ್ರೆ ನೋವು ಸಂಕಟ ಅನ್ನೋದು ಬರೀ ನಿಮ್ಮ ಕುಟುಂಬಕ್ಕೆ ಮಾತ್ರ ಆಗೋದಲ್ಲ. ಹಾಗಲ್ಲ ಪಂಕಜ, ನಿನ್ನಿಂದ ನಮ್ಮನೆ ಮೊದಲಿನ ಥರ ಆಗಬೇಕು. ಹಾಗೆ ಹಠ ಛಲ ಅನ್ನೋದು ನಿಮ್ಮ ಕುಟುಂಬದ ಆಸ್ತಿನೂ ಅಲ್ಲ. ಒಂದು ಮಗುನ ಕಳ್ಕೊಂಡೆ, ಆದರೆ ಈಗ ಆ ದೇವರು ನನಗೆ 15-20 ಮಕ್ಕಳು ಕೊಟ್ಟಿದ್ದಾನೆ. ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ? ಹಾಗಲ್ಲ ಪಂಕಜ, ನಿನ್ನಿಂದ ನಮ್ಮನೆ ಮತ್ತೆ ಮೊದಲಿನ ಥರ ಆಗಬೇಕು. ನೋಡಿ, ಆ ಕಾಲ ಬಂದಿತ್ತು, ಆಗ ನೀವೇ ಬಿಡಲಿಲ್ಲ. ಈ ಕಾಲ ಮೀರಿದೆ, ಯಾವುದೇ ಕಾರಣಕ್ಕೂ ಈ ಆಶ್ರಮನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ನಿಮ್ಮ ಮೊಮ್ಮಕ್ಳಿಗೆ ತಾಯಿ ಆಗೋದಕ್ಕಿಂತ ಈ ಮಕ್ಳಿಗೆ ತಾಯಿ ಆಗೋದ್ರಲ್ಲೇ ಅರ್ಥ ಇದೆ, ಸಂತೃಪ್ತಿ ಇದೆ. ಪಂಕಜ, ನೀನು ಇಷ್ಟ ಬಂದಾಗ ನೀನು ನಮ್ಮನೆಯಲ್ಲೇ. ನಾನು ಚೆನ್ನಾಗಿರೋದು ನಿಮಗಿಷ್ಟ ಇಲ್ವಾ? ಹಾಗಾದರೆ ಇನ್ನೊಂದು ಸಲ ನಿಮ್ಮ ಮನೆಗೆ ಬಾ ಅಂತ ಕರಿಬೇಡಿ. ಹಾಗೆ ಈ ಕಡೆ ಮುಖ ಹಾಕ್ಬೇಡ ಅಂತ ನಿಮ್ಮ ಮಗನಿಗೂ ಹೇಳಿ. ಜಗದೀಶ್, ನಿಮ್ಮನ್ನೆಲ್ಲ ಇಲ್ಲಿ ಕಳಿಸಿರ್ಬೇಕಲ್ಲ? ಹೌದು ಜಗದೀಶ್, ನಮ್ಮ ರಿಲೇಷನ್ ಕಳಿಸಿ. ನಾವು ಗೊತ್ತು, ಚೆನ್ನಾಗಿ ಗೊತ್ತು. ನೀವೆಲ್ಲ ಇಷ್ಟು ಗಲಾಟೆ ಮಾಡೋದಕ್ಕೆ ಕಾರಣನೂ ಅದೇ ಅಂತನೂ ಗೊತ್ತು. ನೀನು ಯಾರು? ಓ, ಇವ್ರ ತಮ್ಮ. ಏನು ಹೆಸರು? ಏನು ಕೆಲಸ ಮಾಡ್ತಿದ್ದೀಯ? ಏನ್ ದುಡಿಮೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀನಿ. ಆ ಮನೆಗೆ ನೀನೊಬ್ಬನೇ ಗಂಡು ಮಗ, ನಿಮ್ಮ ತಂದೆಗೆ ವಯಸ್ಸಾಗ್ತಾ ಇದೆ, ದುಡಿಬೇಕಾದೋನು ನೀನೇ ತಾನೇ? ಹೌದು, ಇಂಥ ಕೆಲಸ ಅಂತಾನೆ ಇಲ್ಲ, ಒಂದೊಂದ್ಸಲ ನನ್ನ ಫ್ರೆಂಡ್ದು ಎಸ್ಟಿಡಿ ಬೂತ್ ನೋಡ್ಕೊತೀನಿ, ಹಾಗೇ ಒಂದು ಇಂಟರ್ನೆಟ್ ಸೆಂಟರ್ ಇದೆ ಅಲ್ಲಿರ್ತೀನಿ. ಅದು ಕೆಲಸ ಅಲ್ಲ, ನಿನ್ನ ಟೈಮ್ ಪಾಸ್ಗೋಸ್ಕರ ನೀನು ಹೋಗೋ ಜಾಗಗಳು ಅಷ್ಟೇ. ಪಿ ಯು ಸಿ ಫೇಲ್ ಆಗಿ ಮೈ ಬಗ್ಸಿ ಕೆಲಸ ಮಾಡೋಕ್ಕಾಗದೆ ಚಿಕ್ಕಮಗಳೂರು ಬೀದಿ ಬೀದಿಲಿ ಅಲಿತಾ ಇದೆಯಾ ಅಷ್ಟೇ? ಎಲ್ಲೂ ಕೆಲಸ ಸಿಗಲ್ಲ. ಈ ಕಾಲದಲ್ಲಿ ಕೆಲಸ ಸಿಗಬೇಕು ಅಂದ್ರೆ, ಏ, ಕೆಲಸ ಮಾಡಬೇಕು ಅನ್ನೋ ಮನಸ್ಸಿರೋರಿಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಕೆಲಸ. ಬಸ್ ಸ್ಟ್ಯಾಂಡ್
ಲ್ಯಾಂಡಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಕೂಲಿ ಕೆಲಸ ಮಾಡ್ಬೋದು. ಅದೇನು ಕೀಳು ಕೆಲಸ ಅಲ್ವಲ್ಲ. ನಿಮ್ಮ ಚಿಕ್ಕಮಗಳೂರಿನಲ್ಲಿ ಎಷ್ಟೋ ಕಾಫಿ ಎಸ್ಟೇಟ್ಗಳು ಟೀ ಎಸ್ಟೇಟ್ಗಳು ಇವೆ. ಅಲ್ಲಿ ರೈಟರ್ ಆಗಿನೋ ಮ್ಯಾನೇಜರ್ ಆಗಿನೋ ಕೆಲಸಕ್ಕೆ ಸೇರ್ಕೋಬೋದಲ್ಲ. ಮಾಡಬೇಕು ಅನ್ನೋ ಮನಸ್ಸಿರೋರಿಗೆ ಕೆಲಸಕ್ಕೇನಯ್ಯ ಬರ. ಏನು ಮಾಡೋದು ಮೇಡಮ್, ಈಗಿನ ಕಾಲದ ಹುಡುಗರಿಗೆ ಆಸೆ ಪಟ್ಟು ಕೆಲಸ ಸಿಗಲ್ಲ, ಸಿಕ್ಕಿದ ಕೆಲಸಕ್ಕೆ ಹೋಗೋಕೆ ಮನಸ್ಸಿಲ್ಲ. ನೋಡಿಮ್ಮ, ನೀವು ಹೀಗೆ ಅವನನ್ನ ಸಪೋರ್ಟ್ ಮಾಡಿ ಮಾಡಿನೇ ಅವನು ಹಾಳಾಗಿ ಹೋಗಿರೋದು. ನಿಮ್ಮ ಯಜಮಾನರು ಸ್ಟ್ಯಾಂಪ್ ವೆಂಡರು, ಕೋರ್ಟ್ ಹತ್ರ ಅರ್ಜಿ ಬರ್ಕೊಡೋ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡ್ತಾ ಇದ್ರು, ಹೌದು ತಾನೆ? ಈಗ ಅವರಿಂದ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ನಿಮ್ಮ ಯಜಮಾನರು ದುಡಿತಿಲ್ಲ, ನಿಮ್ಮ ಮಗನೂ ದುಡಿತಿಲ್ಲ ಅಂದಮೇಲೆ ನಿಮ್ಮ ಮನೆ ನಡೀತಿರೋದು ಹೇಗೆ? ಏನಪ್ಪ ಮಿಸ್ಟರ್ ಜಯಂತ್, ನೀನೇನು ಹೇಳ್ತೀಯ ಇದಕ್ಕೆ? ನೀವು ಹೇಳಿಮ್ಮ, ನಿಮ್ಮ ಮನೆ ನಡೀತಿರೋದು ಹೇಗೆ? ಕೇಳ್ತಾ ಇದ್ದೀನಿ, ಹೇಳಿಮ್ಮ. ನನ್ನ ಮಗಳ ಮನೆಯಿಂದ ಆಗಾಗ ಅಕ್ಕಿ ತಿನ್ನ ಕೈ ಕಳಿಸ್ತಾ ಇರ್ತಾರೆ ಮೇಡಮ್. ಅದೇನೋ ಊಟ ತಿಂಡಿಗಾಯ್ತು. ಜಯಂತಿ ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗಿದ್ರಿ, 1,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ರಿ. ಈಗ 2,500 ರೂಪಾಯಿ ಬಾಡಿಗೆ ಇರೋ ದೊಡ್ಡ ಮನೆಗೆ ಶಿಫ್ಟ್ ಆಗಿದ್ದೀರಿ, ಇದೆಲ್ಲ ಹೇಗೆ ಸಾಧ್ಯ? ಅದು ಮೇಡಮ್, ಮದುವೆ ಆದಮೇಲೆ ಗಂಡನ ಮನೆ ಕಡೆಯವರು ಹೋಗೋರು ಬರೋರು ಇದ್ದೇ ಇರ್ತಾರಲ್ವಾ, ಅದಕ್ಕೆ ನಾನೇ ಹೇಳಿ ಮನೆ ಶಿಫ್ಟ್ ಮಾಡಿಸ್ದೆ. ಆದರೆ ಆ ಮನೆಗೆ ಬಾಡಿಗೆ ಕೊಡಬೇಕು, ಅಡ್ವಾನ್ಸು ಕೊಟ್ಟಿರಬೇಕು ಅಲ್ವಾ? ಹೌದು ಮೇಡಮ್, ಬಾಡಿಗೆನೂ ನಾನೇ ಕೊಡ್ತಾ ಇದ್ದೀನಿ. ಅಡ್ವಾನ್ಸ್ 50,000 ಅಡ್ಜಸ್ಟ್ ಮಾಡಿ ನಾನೇ ಕೊಟ್ಟಿದ್ದೀನಿ ಮೇಡಮ್. ಏನಮ್ಮ, ಜಯಂತಿ ಕೊಡ್ತಿದ್ದಾಳೆ ಅಂದರೆ ಅದು ನಿಮ್ಮ ಅಳಿಯನ್ ದುಡ್ಡು ತಾನೆ? ಅವನ ಸಹಾಯದಿಂದನೇ ಬದುಕ್ತಾ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆಲ್ಲ? ಮಕ್ಕಂಗೆ ಹಿಂಸೆ ಕೊಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಶಟ್ ಅಪ್.